वेलकम टू एम स्क्वेर ट्यूटोरियल फ्रेंड्स इंदिन वीडियो ना तकोलोण यूजर डेटान व्याल्यून यी ना रिसीव मत अदान यी जावा स्क्रिप्टल यूज अदर बे तकोलोण अरे गेट एलिमेंट बै आईडी अनो फंक्षन अब प्रापर्टी बेहे इवत ना तकोलोण अदकू मदलू इष्टवर्गू चानल सब्सक्रेबी अरे प्लीज चानल सब्सक्रईबी शेर ನೀವು ಜಾವಾಸ್ಕ್ರಿಪ್ಟ್ ನ ಪೂರ್ತಿಯಾಗಿ ತಿಳ್ಕೊಬೇಕು ಅಂದ್ರೆ ಈ ಪ್ಲೇ ಲಿಸ್ಟ್ ಅಲ್ಲಿ ಬರುವ ಎಲ್ಲಾ ವಿಡಿಯೋಸ್ ನ ತಪ್ಪದೇ ವೀಕ್ಷಿಸಿ ಬನ್ನಿ ಈಗ ನಾವು ನೋಡೋಣ ಯಾವ ರೀತಿ ಯೂಸರ್ ಇಂದ ಡೇಟಾನ ಕಲೆಕ್ಟ್ ಮಾಡೋದು ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ವಿ ಫಂಕ್ಷನ್ಸ್ ಬಗ್ಗೆ ಯಾವ ರೀತಿ ಒಂದು ಫಂಕ್ಷನ್ ನ HTML ಒಳಗಡೆ ಇಂದ ಯಾವ ರೀತಿ ಕಾಲ್ ಮಾಡ್ತೀವಿ ಅಂತ ಇವಾಗ HTML ಒಳಗಡೆ ಇಂದ ಒಂದು ವ್ಯಾಲ್ಯೂನ ನಾವು ಯಾವ ರೀತಿ ರಿಸೀವ್ ಮಾಡಬೇಕು ಯೂಸರ್ ಇಂದ ರಿಸೀವ್ ಮಾಡಬೇಕು ಅದಕ್ಕಾಗಿ ಯೂಸರ್ ಇಂದ ಡೇಟಾ ರಿಸೀವ್ ಮಾಡಕ್ಕೆ ಆಲ್ರೆಡಿ ನಾನು HTML ಅಲ್ಲಿ ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದಿನಿ ಡಿಫರೆಂಟ್ ಟ್ಯಾಗ್ಸ್ ಫಾರ್ಮ್ ಟ್ಯಾಗ್ಸ್ ಇದೆ ಅದರ ಒಳಗಡೆ ಇನ್ಪುಟ್ ಟ್ಯಾಗ್ಸ್ ನ ನಾವು ಯೂಸ್ ಮಾಡ್ತೀವಿ ಒಂದು ಇನ್ಪುಟ್ ಟ್ಯಾಗ್ ನ ನಾವು ಯೂಸ್ ಮಾಡೋಣ ಇವಾಗ ಇನ್ಪುಟ್ ಟೈಪ್ ಇಸ್ ಈಕ್ವಲ್ ಟು ಟೆಕ್ಸ್ಟ್ ಇದರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದ್ರೆ ನಾನು ಆಲ್ರೆಡಿ ಇದರ ಬಗ್ಗೆ ವಿಡಿಯೋ ಮಾಡಿದಿನಿ HTML ಇನ್ ಕನ್ನಡ ಅನ್ನೋ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೀವು ಅದರ ಬಗ್ಗೆ ತಿಳ್ಕೊಬಹುದು ಇದಕ್ಕೊಂದು ನಾನು ಐಡಿ ಕೊಡ್ತಾ ಇದೀನಿ ಐಡಿ ಇಸ್ ಈಕ್ವಲ್ ಟು ಫಾರ್ ಎಕ್ಸಾಂಪಲ್ ಏನೋ ಒಂದು ಟೆಕ್ಸ್ಟ್ 1 ಅಂತ ನೇಮ್ ಕೊಡ್ತಾ ಇದೀನಿ ಟೆಕ್ಸ್ಟ್ 1 ಟೆಕ್ಸ್ಟ್ 1 ರಿಫ್ರೆಶ್ ಮಾಡಿದ್ರೆ ಇವಾಗ ನೀವು ನೋಡಬಹುದು ಒಂದು ಟೆಕ್ಸ್ಟ್ ಬಾಕ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಐಡಿ ಕ್ಲಾಸ್ ಇದು ಎಲಿಮೆಂಟ್ ಗೆ ನಾವು ಕೊಡೋ ನೇಮ್ಸ್ ಇದರ ಬಗ್ಗೆ ಸಹ ನಾನು ಆಲ್ರೆಡಿ ವಿಡಿಯೋ ಮಾಡಿದೀನಿ ಅದು ನಿಮಗೆ ಗೊತ್ತಿಲ್ಲ ಅಂದ್ರೆ ನೀವು ಅದರ ಆ ವಿಡಿಯೋನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಐಡಿ ನಾವು ಯೂಸ್ ಮಾಡ್ತೀವಿ ಯಾವಾಗಂದ್ರೆ ಇದು ಐಡಿ ಇಸ್ ಈಕ್ವಲ್ ಟು ಟೆಕ್ಸ್ಟ್ 1 ಅಂದ್ರೆ ಈ ಟೆಕ್ಸ್ಟ್ 1 ಅನ್ನೋ ನೇಮ್ ನಾವು ಬರೀ ಒಂದೇ ಸತಿ ಈ ಒಂದು ಎಲಿಮೆಂಟ್ ಗೆ ಮಾತ್ರ ಯೂಸ್ ಮಾಡ್ತಾ ಇದೀವಿ ನಾವು ಇನ್ನೊಂದು ಸತಿ ಯೂಸ್ ಮಾಡಕ್ ಆಗಲ್ಲ ಇದನ್ನ ಅದನ್ನ ನಾವು ಐಡಿ ಅಂತೀವಿ ಕ್ಲಾಸ್ ಅಂದ್ರೆ ಒಂದ್ ನೇಮ್ ನ ನಾವು ಎಷ್ಟು ಸತಿ ಬೇಕಾದರೂ ಯೂಸ್ ಮಾಡಬಹುದು ಅದು ಕ್ಲಾಸ್ ಅಂತ ಅದರ ಬಗ್ಗೆ ಡೀಟೇಲ್ ವಿಡಿಯೋ ನಾನು ಆಲ್ರೆಡಿ ಮಾಡಿದೀನಿ ನೀವು ಬೇಕಾದ್ರೆ ಅದನ್ನ ನೀವು ನೋಡಬಹುದು ನೋಡಿ ಇವಾಗ ಒಂದು ಟೆಕ್ಸ್ಟ್ ಬಾಕ್ಸ್ ಇಲ್ಲಿ ಬರೆದಿದ್ದೀನಿ ನಾನು ಇಲ್ಲಿ ನಾವು ಏನಾದರೂ ಯೂಸರ್ ಇಂದ ಡೇಟಾ ರಿಸೀವ್ ಮಾಡಕ್ಕೆ ಇದನ್ನ ಯೂಸ್ ಮಾಡ್ತೀವಿ ಏನೋ ಎಕ್ಸಾಂಪಲ್ ನಾನು ಎಂ ಸ್ಕ್ವೇರ್ ಅಂತ ಬರೀತಾ ಇದ್ದೀನಿ ಎಂ ಸ್ಕ್ವೇರ್ ಏನೋ ಒಂದು ನೇಮ್ ಏನಾದರೂ ಒಂದು ಕೊಟ್ಟು ನಾವು ಯೂಸರ್ ಇಂದ ಡೇಟಾ ರಿಸೀವ್ ಮಾಡ್ತಾ ಇದ್ದೀವಿ ಇವಾಗ ಈ ಡೇಟಾ ಇದರಲ್ಲಿ ನಾವು ಏನ್ ಡೇಟಾ ಬರೀತಾ ಇದ್ದೀವಿ ಅದನ್ನ ನಾನು ಜಾವಾ ಸ್ಕ್ರಿಪ್ಟ್ ಅಲ್ಲಿ ಯೂಸ್ ಮಾಡಬೇಕು ಅಲ್ಲಿ ಡಿಸ್ಪ್ಲೇ ಮಾಡಬೇಕು ಏನೋ ಒಂದು ಫಂಕ್ಷನ್ ಮಾಡಬೇಕು ಅದಕ್ಕಾಗಿ ಯಾವ ರೀತಿ ಮಾಡಬೇಕು ಅಂತ ಇವಾಗ ನೋಡೋಣ ಅದಕ್ಕಾಗಿ ನಾನು ಒಂದು ಬಟನ್ ಯೂಸ್ ಮಾಡ್ತೀನಿ ಇವಾಗ ಬಟನ್ ಬಟನ್ ಒಳಗಡೆ ಕ್ಲಿಕ್ ಮೀ ಅಂತ ಬರೆಯೋಣ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ಬರುತ್ತೆ ಇವಾಗ ಏನಂದ್ರೆ ಇಲ್ಲಿ ಕ್ಲಿಕ್ ಮೀ ಈ ಇದೊಂದು ಬಟನ್ ಇದರ ಮೇಲೆ ಪ್ಲಸ್ ಮಾಡಿದ್ರೆ ಇಲ್ಲಿ ನಾವು ಏನ್ ಡೇಟಾ ಟೈಪ್ ಮಾಡಿರ್ತೀವಿ ಆ ಡೇಟಾ ಈ ಜಾವಾ ಸ್ಕ್ರಿಪ್ಟ್ ಒಳಗಡೆ ಯೂಸ್ ಆಗ್ಬೇಕು ಅದಕ್ಕಾಗಿ ನಾವು ಒಂದು ಫಂಕ್ಷನ್ ನ ಕಾಲ್ ಮಾಡ್ಬೇಕಾಗತ್ತೆ ಆನ್ ಕ್ಲಿಕ್ ಇದನ್ನ ನಾವು ಯೂಸ್ ಮಾಡ್ತೀವಿ ಇದರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಈ ಪ್ರಾಪರ್ಟಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೀವಲ್ಲಿ ನೋಡಬಹುದು ಆನ್ ಕ್ಲಿಕ್ ಇಸ್ ಈಕ್ವಲ್ ಟು ಏನೋ ಒಂದು ನೇಮ್ ಕೊಡೋಣ ಫಾರ್ ಎಕ್ಸಾಂಪಲ್ ನಾನು ಫಂಕ್ಷನ್ 1 ಅಂತ ನೇಮ್ ಕೊಡ್ತಾ ಇದ್ದೀನಿ FUN1 ಫಂಕ್ಷನ್ ಇವಾಗ ಈ ಫಂಕ್ಷನ್ ನ ನಾವು ಜಾವಾ ಸ್ಕ್ರಿಪ್ಟ್ ಒಳಗಡೆ ಡಿಫೈನ್ ಮಾಡೋಣ ಫಂಕ್ಷನ್ ಫಂಕ್ಷನ್ 1 ಈ ಕ್ಲಿಕ್ ಮೀ ಪ್ರೆಸ್ ಮಾಡಿದ ತಕ್ಷಣ ಈ ಫಂಕ್ಷನ್ ವರ್ಕ್ ಆಗುತ್ತೆ ಇದರಲ್ಲಿ ಇಲ್ಲಿ ಬರೆಯೋ ಡೇಟಾನ ನಾವು ರಿಸೀವ್ ಮಾಡಕ್ಕೆ ಒಂದು ಪ್ರಾಪರ್ಟಿನ ಒಂದು ಫಂಕ್ಷನ್ ನಾವು ಯೂಸ್ ಮಾಡ್ತೀವಿ ಅದೇನಂದ್ರೆ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐಡಿ ಗೆಟ್ ಎಲಿಮೆಂಟ್ ಬೈ ಐಡಿ ಇದು ನೀವು ನೆನಪಿಟ್ಕೋಬೇಕಾಗಿರೋದು ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐಡಿ ಇದನ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಎಲಿಮೆಂಟ್ ಒಂದು ಎಲಿಮೆಂಟ್ ನ ಅದರ ಐಡಿ ಡಿಪೆಂಡ್ ಐಡಿ ಮೇಲೆಯಿಂದ ಇದರ ಒಳಗಡೆ ಒಂದು ಡಬಲ್ ಕೊಟೇಶನ್ ಒಳಗಡೆ ಇಲ್ಲಿ ಡಬಲ್ ಕೊಟೇಶನ್ ಒಳಗಡೆ ನಾವು ಐಡಿ ನೇಮ್ ಕೊಡ್ತೀವಿ ಏನಿದೆ ಐಡಿ ನೇಮ್ ಇಲ್ಲಿ ಟೆಕ್ಸ್ಟ್ 1 ಅಂತ ಕೊಟ್ಟಿದ್ದೀನಿ ನಾನು ಟೆಕ್ಸ್ಟ್ 1 ಟೆಕ್ಸ್ಟ್ 1 ಅಂತ ಯೂಸ್ ಮಾಡ್ತಾ ಅಂದ್ರೆ ಈ ಟೆಕ್ಸ್ಟ್ 1 ಈ ಐಡಿ ಮುಖಾಂತರ ನಮ್ಗೆ ಬೇಕಾಗಿರೋ ವ್ಯಾಲ್ಯೂನ ಏನೋ ಒಂದು ನಾವು ಫಂಕ್ಷನ್ ನ ನಾವು ಮಾಡಕ್ಕೆ ನಾವು ಯೂಸ್ ಮಾಡ್ತೀವಿ ಇದು ಗೆಟ್ ಎಲಿಮೆಂಟ್ ಬೈ ಐಡಿ ಒಂದು ಎಲಿಮೆಂಟ್ ಯಾವ ಎಲಿಮೆಂಟ್ ನಾವು ಯೂಸ್ ಮಾಡ್ತಾ ಇದೀವಿ ಟೆಕ್ಸ್ಟ್ 1 ಅನ್ನೋ ಐಡಿ ಟೆಕ್ಸ್ಟ್ 1 ಅನ್ನೋ ಐಡಿ ಯಾವ ಎಲಿಮೆಂಟ್ ಕೊಟ್ಟಿದ್ದೀವಿ ಇನ್ಪುಟ್ ಅನ್ನೋ ಟ್ಯಾಗ್ ಎಲಿಮೆಂಟ್ಗೆ ಕೊಟ್ಟಿದ್ದೀವಿ ಈ ಎಲಿಮೆಂಟ್ ಮುಖಾಂತರ ಈ ಐಡಿ ಮುಖಾಂತರ
ನಾವೇನೋ ಒಂದು ಫಂಕ್ಷನ್ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಈ ಗೆಟ್ ಎಲಿಮೆಂಟ್ ಬೈ ಐ ಡಿ ಅನ್ನೋ ಫಂಕ್ಷನ್ ನ ಯೂಸ್ ಮಾಡ್ತೀವಿ. ಇದಕ್ಕೆ ತುಂಬಾ ಪ್ರಾಪರ್ಟೀಸ್ ಇದೆ. ಒಂದು ಪ್ರಾಪರ್ಟಿ ಇವಾಗ ಯೂಸ್ ಮಾಡೋಣ ನಾವು, ವ್ಯಾಲ್ಯೂ ಅಂತ. ವ್ಯಾಲ್ಯೂ ಇದೊಂದು ಪ್ರಾಪರ್ಟಿ. ಇಲ್ಲಿ ಗೆಟ್ ಎಲಿಮೆಂಟ್ ಬೈ ಐ ಡಿ ಡಬಲ್ ಕೊಟೇಶನ್ ಒಳಗಡೆ ಐ ಡಿ ನೇಮ್ ಕೊಟ್ಟು ಡಾಟ್ ವ್ಯಾಲ್ಯೂ ಕೊಟ್ಟರೆ ಈ ಎಲಿಮೆಂಟ್ ಈ ಟೆಕ್ಸ್ಟ್ ಟೆಕ್ಸ್ಟ್ ಒನ್ ಈ ಐ ಡಿ ಇರುವ ಎಲಿಮೆಂಟ್ ಒಳಗಡೆ ಏನ್ ವ್ಯಾಲ್ಯೂ ಇರುತ್ತೆ ಆ ವ್ಯಾಲ್ಯೂನ ಇದು ತಗೊಳ್ಳುತ್ತೆ. ಅದನ್ನ ನಾವು ಸೇವ್ ಮಾಡೋಕ್ಕೆ ಒಂದು ವೇರಿಯಬಲ್ ತಗೊಳ್ಳೋಣ. ವೇರಿಯಬಲ್ ಎಕ್ಸಾಂಪಲ್ ನಾನು ಸ್ಟ್ರಿಂಗ್ ಅಂತ ಕೊಡ್ತೀನಿ. ಸ್ಟ್ರಿಂಗ್ ಈಸ್ ಈಕ್ವಲ್ ಟು ಡಾಕ್ಯುಮೆಂಟ್ ಡಾಟ್ ಎಲಿಮೆಂಟ್. ಈಗ ಒಂದು ನಾನು ರಿಫ್ರೆಶ್ ಮಾಡ್ತೀನಿ. ಇನ್ನ ಯಾವುದೇ ರೀತಿಯ ಬರೀ ರಿಸೀವ್ ಮಾಡ್ತಾ ಇದೀವಿ ಅಷ್ಟೇ. ಇನ್ನ ಅದನ್ನ ಡಿಸ್ಪ್ಲೇ ಮಾಡೋಕ್ಕೆ ನಾವು ಅಲರ್ಟ್ ಬಾಕ್ಸ್ ಇಲ್ಲ ಏನಾದರೂ ಯೂಸ್ ಮಾಡ್ತು. ನಾನು ಡೈರೆಕ್ಟ್ ಆಗಿ ಡಾಕ್ಯುಮೆಂಟ್ ಡಾಟ್ ರೈಟ್ ಇದರ ಒಳಗಡೆ ಆ ವ್ಯಾಲ್ಯೂನ ನಾವು ಡಿಸ್ಪ್ಲೇ ಮಾಡೋಣ. ಸ್ಟ್ರಿಂಗ್ ಸೇವ್ ಮಾಡಿದ್ದೀನಿ. ಈಗ ಬನ್ನಿ ರಿಫ್ರೆಶ್ ಮಾಡಿ ನೋಡೋಣ. ಇದರ ಒಳಗಡೆ ಫಾರ್ ಎಕ್ಸಾಂಪಲ್ ನಾನು ಜಾವಾ ಸ್ಕ್ರಿಪ್ಟ್ ಅಂತ ಬರೀತಾ ಇದ್ದೀನಿ. ಜಾವಾ ಸ್ಕ್ರಿಪ್ಟ್ ಬರ್ದಿದ್ದೀನಿ. ಇವಾಗ ಕ್ಲಿಕ್ ಮೀ ಬಟನ್ ಪ್ರೆಸ್ ಮಾಡಿದ್ರೆ ಈ ಎಫ್ ಒನ್ ಫಂಕ್ಷನ್ ಒನ್ ಈ ಫಂಕ್ಷನ್ ಕಾಲ್ ಆಗುತ್ತೆ. ಇದರ ಒಳಗಡೆ ಏನಾಗ್ತಾ ಇದೆ, ಗೆಟ್ ಎಲಿಮೆಂಟ್ ಬೈ ಐ ಡಿ ಈ ಫಂಕ್ಷನ್ ಅನ್ನು ಯೂಸ್ ಮಾಡಿ ಇದರ ಈ ಐ ಡಿ ಅಲ್ಲಿ ಏನ್ ವ್ಯಾಲ್ಯೂ ಇದೆ, ಏನ್ ವ್ಯಾಲ್ಯೂ ಇದೆ ಇಲ್ಲಿ ಜಾವಾ ಸ್ಕ್ರಿಪ್ಟ್ ಅಂತ ನಾವು ಕೊಟ್ಟಿದ್ದೀವಿ. ಈ ವ್ಯಾಲ್ಯೂನ ರೀಡ್ ಮಾಡಿ ಸ್ಟ್ರಿಂಗ್ ಅಲ್ಲಿ ಸೇವ್ ಆಗುತ್ತೆ, ಅದು ಡಿಸ್ಪ್ಲೇ ಆಗುತ್ತೆ. ನೋಡಿ ಜಾವಾ ಸ್ಕ್ರಿಪ್ಟ್ ಅದು ಬಂದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲ ನಾವು ಈ ರೀತಿ ಎಲ್ಲ ಅಲರ್ಟ್ ಮೆಸೇಜ್ ಅಲ್ಲಿ ಡಿಸ್ಪ್ಲೇ ಮಾಡಬೇಕು, ಅಲರ್ಟ್ ಮೆಸೇಜ್ ಅಲ್ಲಿ ಸಹ ನಾವು ಡಿಸ್ಪ್ಲೇ ಮಾಡಬಹುದು. ಅಲರ್ಟ್ ರಿಫ್ರೆಶ್ ಮಾಡ್ತಾ ಇದ್ದೀನಿ. ಓಕೆ ಫಾರ್ ಎಕ್ಸಾಂಪಲ್ ಎಂ ಸ್ಕ್ವೇರ್ ಅಂತ ಕೊಡ್ತೀನಿ ನಾನು. ಎಂ ಸ್ಕ್ವೇರ್ ಕ್ಲಿಕ್ ಮೀ ಕೊಟ್ರೆ ನೋಡಿ ಅಲರ್ಟ್ ವರ್ಡ್ಗಳಲ್ಲಿ ಈ ಮೆಸೇಜ್ ಬರುತ್ತೆ, ಎಂ ಸ್ಕ್ವೇರ್ ಅಂತ ಬರುತ್ತೆ. ಅರ್ಥ ಆಯ್ತಲ್ಲ. ನಾವು ಒಂದು ಯಾವುದೇ ಒಂದು ವ್ಯಾಲ್ಯೂನ ನಾವು ರಿಸೀವ್ ಮಾಡಕ್ಕೆ ರೀಡ್ ಮಾಡಕ್ಕೆ ಎಚ್ ಟಿ ಎಮ್ ಎಲ್ ಒಳಗಡೆಯಿಂದ ಒಂದು ವ್ಯಾಲ್ಯೂನ ನಾವು ರೀಡ್ ಮಾಡಕ್ಕೆ ಈ ಗೆಟ್ ಎಲಿಮೆಂಟ್ ಬೈ ಐ ಡಿ ಈ ಫಂಕ್ಷನ್ ನ ನಾವು ಯೂಸ್ ಮಾಡ್ತೀವಿ. ಡಾಟ್ ವ್ಯಾಲ್ಯೂ ಇದು ಒಂದು ಪ್ರಾಪರ್ಟಿ. ಈ ಗೆಟ್ ಎಲಿಮೆಂಟ್ ಬೈ ಐ ಡಿ ಈ ಫಂಕ್ಷನ್ ನ ಒಂದು ಪ್ರಾಪರ್ಟಿ ಫಂಕ್ಷನ್ ಅಂತ ಹೇಳಿ, ಇಲ್ಲ ಒಂದು ಆಬ್ಜೆಕ್ಟ್ ಅಂತ ಆದ್ರೂ ನಾವು ಕರೀಬಹುದು. ಆಬ್ಜೆಕ್ಟ್ ನ ಒಂದು ವ್ಯಾಲ್ಯೂ ಇದು, ಒಂದು ಪ್ರಾಪರ್ಟಿ ಇದು ವ್ಯಾಲ್ಯೂ ಅನ್ನೋದು. ಇದೇ ರೀತಿ ಬೇರೆ ಪ್ರಾಪರ್ಟೀಸ್ ಇದೆ, ಇನ್ನೇರ್ ಎಚ್ ಟಿ ಎಮ್ ಎಲ್ ಅಂತ ಪ್ರಾಪರ್ಟಿ ಇದೆ, ಡಾಟ್ ಸಿ ಎಸ್ ಎಸ್, ತುಂಬಾ ಪ್ರಾಪರ್ಟೀಸ್ ಇದೆ. ಆ ಪ್ರಾಪರ್ಟೀಸ್ ಬಗ್ಗೆ ಮುಂದೆ ತಿಳ್ಕೊಳ್ಳೋಣ. ಇವತ್ತು ನಾವು ಬರೀ ಒಂದ್ ಪ್ರಾಪರ್ಟಿ ಬಗ್ಗೆ ತಿಳ್ಕೊಂಡಿದೀವಿ, ಡಾಟ್ ವ್ಯಾಲ್ಯೂ. ಆ ವ್ಯಾಲ್ಯೂನ ನಾವು ರೀಡ್ ಮಾಡಕ್ಕೆ ಯೂಸ್ ಮಾಡ್ತೀವಿ ಈ ಡಾಟ್ ವ್ಯಾಲ್ಯೂ. ಗೆಟ್ ಎಲಿಮೆಂಟ್ ಬೈ ಐ ಡಿ ಡಾಟ್ ವ್ಯಾಲ್ಯೂ ಫಂಕ್ಷನ್ ನಾವು ಯೂಸ್ ಮಾಡ್ತೀವಿ. ಇದರಲ್ಲಿ ನಿಮ್ಗೆ ಯಾವುದೇ ರೀತಿಯ ಡೌಟ್ ಇದ್ರು ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ, ನಾನು ಅದಕ್ಕೆ ನಿಮ್ಗೆ ಡೌಟ್ ಇದ್ರೆ ಅದನ್ನ ಕ್ಲಿಯರ್ ಮಾಡ್ತೀನಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟವಾದ್ರೆ ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಈ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.